ಆಕ್ಚುಲಿ ರಂಗೀಕರಂಜ ಆದಮೇಲೆ ರಕ್ಷಿತ್ ಅವರು ಒಳ್ಳೆ ಸಿನಿಮಾ ಮಾಡೋಣ ಅಂತ ತುಂಬ ತಲೆ ಕೆಡಿಸ್ಕೊಂಡು ಸಚಿನ್ ಮುಖಾಂತರ ಆಲ್ಮೋಸ್ಟ್ ಒಂದು 6 ತಿಂಗಳು ಬರೀ 3 ಕೋಟಿ ಬಜೆಟ್ ಅಲ್ಲಿ ಮಾಡೋಣ ಅಂತ ಆ ಸಿನಿಮಾ ಸ್ಟಾರ್ಟ್. ನನಗೆ ಒಂದೆಲ್ಲೋ ದೇವರ ಆಶೀರ್ವಾದ ಅಂತ ಇಂಥ ದೊಡ್ಡ ಸಿನಿಮಾ ಜೊತೆ ನಾನು ಇರ್ತೀನಿ ಅಂತ ಗೊತ್ತಿರಲಿಲ್ಲ. ಅದಕ್ಕೆಲ್ಲ ಕಾರಣ ಪುಷ್ಕರ್ ಜಿ, ಇವತ್ತು ನಮ್ಮ ದೊಡ್ಡ ಹೀರೋ ಅಂತಂದ್ರೆ ಪುಷ್ಕರ್ ರಿಯಲಿ. ಯಾಕಂದ್ರೆ ನಾನು 2 ಇಯರ್ಸ್ ಬ್ಯಾಕ್ ಆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಮೋಸ್ಟ್ 9 ಮಂತ್ಸ್ ನಾನು ಸಚಿನ್ ರಕ್ಷಿತ್ ಜಿ ಎಲ್ಲ ಕೆಲಸ ಮಾಡಿ ಇನ್ನೇನು ಶೂಟಿಂಗ್ ಹೋಗಬೇಕಾಯ್ತು. ಕಿರಿಕ್ಪಾಟಿ ದೊಡ್ಡ ಸಕ್ಸಸ್ ಆಯಿತು. ಅವಾಗ ಪುಷ್ಕರ್ ಜಿ ಬಂದು ಮಾತಾಡಿದ್ರು, ಈಗ ಕಿರಿಕ್ಪಾಟಿ ದೊಡ್ಡ ಹಿಟ್ ಆಗಿದೆ, ಅದರಿಂದ 8-10 ಕೋಟಿ ಒಂದು ಸಿನಿಮಾ ಮಾಡೋಣ ಅಂತ. ಇವತ್ತು 10 ಪಟ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ರಿಯಲಿ ರಿಯಲಿ ಇವತ್ತು ಇಬ್ಬರು ಹೀರೋ ಈ ಸಿನಿಮಾಗೆ, ಟೋಟಲ್ ಟೀಮ್ ಇದೆ, ನಾನು ಇದ್ದೀನಿ. ನನ್ನ ಸಮಯ ದುಡ್ಡು ಹಾಕದೆ ಇದು ಹೋಗ್ತಾ ಇರಲಿಲ್ಲ, ನಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಇರ್ಬೋದು. ಆದರೆ ಪುಷ್ಕರ್ ಜಿ ಮತ್ತು ರಕ್ಷಿತ್ ಶೆಟ್ಟಿ ರಿಯಲ್ ಆಪರೇಷನ್ ಸರ್, ತುಂಬ ಖುಷಿ ಆಗ್ತಾ ಇದೆ, ಖುಷಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.